ದೀಪಾವಳಿ ಹಬ್ಬಕ್ಕೆ ಹಸಿರು ಪಟಾಕಿ ಬಿಟ್ಟು ಉಳಿದ ಪಟಾಕಿ ಮಾರಾಟ ಹಾಗೂ ಬಳಕೆಗೆ ನಿರ್ಬಂಧ ವಿಧಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುತ್ತೋಲೆ ಹೊರಡಿಸಿದೆ. ಪಟಾಕಿ ಸಿಡಿಸುವ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಹಸಿರು ಪಟಾಕಿ ಬಿಟ್ಟು ಇತರೆ ಪಟಾಕಿ ಮಾರಾಟ ದಾಸ್ತಾನು ಬಳಕೆ ನಿಷೇಧ ಮಾಡಲಾಗಿದೆ. ದೀಪಾವಳಿ ಹಬ್ಬದ ಸಮಯದಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿಗಳು ಈ ಸಂಬಂಧ ಕ್ರಮ ಕೈಗೊಳ್ಳಬೇಕೆಂದು ಮಂಡಳಿ ತಿಳಿಸಿದೆ. ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಸಿಡಿಸಲು ಸಮಯ ನಿಗದಿ ಮಾಡಲಾಗಿದೆ. ರಾತ್ರಿ 8-11 ಗಂಟೆವರೆಗೆ ಮಾತ್ರ ಪಟಾಕಿ ಸಿಡಿಸಲು ಅವಕಾಶವಿದೆ ಎಂದು ಮಂಡಳಿ ಹೇಳಿದೆ. ಇಸ್ರೇಲ್ನೊಂದಿಗೆ ನಡೆಯುತ್ತಿರುವ ಯುದ್ಧದ ನಡುವೆ ಅಮೆರಿಕ ಮೂಲದ ಓರ್ವ ಮಹಿಳೆ ಮತ್ತು ಅವರ ಪುತ್ರಿಯನ್ನ ಹಮಾಸ್ ಬಿಡುಗಡೆ ಮಾಡಿದೆ. 2 ವಾರಗಳ ಹಿಂದೆ ಅಂದರೆ ಅಕ್ಟೋಬರ್ 7ರಂದು ಇಸ್ರೇಲ್ ದಾಳಿಯ ನಂತರ ಅಮೆರಿಕದ ತಾಯಿ ಮಗಳನ್ನ ಹಮಾಸ್ ಒತ್ತೆಯಾಳಾಗಿ ಇಟ್ಕೊಂಡಿತ್ತು. ಹಮಾಸ್ನಿಂದ ಬಿಡುಗಡೆಗೊಂಡ ಅಮೆರಿಕದ ತಾಯಿ ಮತ್ತು ಮಗಳು ಕೂಡ ಇಸ್ರೇಲ್ ಪೌರತ್ವವನ್ನು ಹೊಂದಿದ್ದಾರೆ. ಈ ಇಬ್ಬರು ಪ್ರಸ್ತುತ ಇಸ್ರೇಲ್ನಲ್ಲಿ ಇಸ್ರೇಲಿ ಅಧಿಕಾರಿಗಳೊಂದಿಗೆ ಸುರಕ್ಷಿತವಾಗಿದ್ದಾರೆ. ಕತಾರ್ ಸರ್ಕಾರದೊಂದಿಗಿನ ಒಪ್ಪಂದದ ಅಡಿಯಲ್ಲಿ ಅವರನ್ನ ಬಿಡುಗಡೆ ಮಾಡುತ್ತಿರುವುದಾಗಿ ಹಮಾಸ್ ಹೇಳಿದೆ. ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯಲ್ಲಿ ಪಾಕ್ ತಂಡದ ವಿರುದ್ಧ ಆಸ್ಟ್ರೇಲಿಯಾ ತಂಡ 62 ರನ್ಗಳ ಅಂತರದಲ್ಲಿ ಭರ್ಜರಿ ಜಯ ಸಾಧಿಸಿದೆ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ನೀಡಿದ 368 ರನ್ಗಳ ಗುರಿಯನ್ನ ಬೆನ್ನತ್ತಿದ ಪಾಕಿಸ್ತಾನ ತಂಡ 45.3 ಓವರ್ಗಳಲ್ಲಿ 305 ರನ್ಗಳಿಗೆ ಸರ್ವಪತನ ಕಂಡಿತು. ಈ ಮೂಲಕ 62 ರನ್ಗಳ ಅಂತರದಲ್ಲಿ ಹೀನಾಯ ಸೋಲು ಕಂಡಿತು. ಆಸ್ಟ್ರೇಲಿಯಾ ಪರ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ತಂಡದ ಬೃಹತ್ ಮೊತ್ತಕ್ಕೆ ಕಾರಣರಾದ ಡೇವಿಡ್ ವಾರ್ನರ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಸತತ 2 ಪಂದ್ಯಗಳಲ್ಲಿ ಸೋತು ಕಂಗೆಟ್ಟಿದ್ದ ಆಸೀಸ್ ಪಾಕಿ ವಿರುದ್ಧ ಗೆಲುವಿನೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ. ಆಸ್ಟ್ರೇಲಿಯಾ ಮತ್ತು ಪಾಕಿಸ್ತಾನ ನಡುವಿನ ವಿಶ್ವಕಪ್ ಪಂದ್ಯದಲ್ಲಿ ರನ್ ಮಳೆ ಹರಿಯಿತು. ಆರಂಭದಲ್ಲಿ ಭಾರೀ ಪ್ರಮಾಣದ ರನ್ ಬಿಟ್ಕೊಟ್ಟ ಪಾಕ್ ಬೌಲರ್ಗಳು ಡೆತ್ ಓವರ್ಗಳಲ್ಲಿ ಲಯ ಕಂಡುಕೊಂಡ್ರು. ಕೊನೆಯಲ್ಲಿ ಅಬ್ಬರದ ಆಟ ಪ್ರದರ್ಶಿಸಿದ್ರು. ಅದರಲ್ಲೂ ವೇಗಿ ಶಾಹಿನ್ ಆಫ್ರಿದಿ 5 ವಿಕೆಟ್ ಕಬಳಿಸೋದ್ರೊಂದಿಗೆ ದಾಖಲೆ ಬರೆದ್ರು. ವಿಶ್ವಕಪ್ನಲ್ಲಿ 2ನೇ ಬಾರಿಗೆ ಶಾಹಿನ್ ಆಫ್ರಿದಿ 5 ವಿಕೆಟ್ಗಳ ಸಾಧನೆ ಮಾಡಿದ್ದಾರೆ. ಈ ಮೂಲಕ ತಮ್ಮ ಮಾವ ಶಾಹಿದ್ ಆಫ್ರಿದಿ ಬಳಿಕ ವಿಶ್ವಕಪ್ನಲ್ಲಿ 2 ಬಾರಿ 5 ವಿಕೆಟ್ ಕಬಳಿಸಿ 2ನೇ ಪಾಕಿಸ್ತಾನದ ಆಟಗಾರ ಎಂಬ ದಾಖಲೆ ತಮ್ಮದಾಗಿಸಿಕೊಂಡಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಪಾಕ್ ವಿರುದ್ಧ ನಡೆದ ವಿಶ್ವಕಪ್ ಪಂದ್ಯದಲ್ಲಿ ತಮ್ಮ ಹುಟ್ಟುಹಬ್ಬದ ದಿನವೇ ಆಸ್ಟ್ರೇಲಿಯಾದ ಮಿಚೆಲ್ ಮಾರ್ಷ್ ಶತಕ ಸಿಡಿಸಿ ಅಭಿಮಾನಿಗಳಿಗೆ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಾರೆ. ಅಲ್ಲದೆ ಜನ್ಮದಿನದಂದೇ ಶತಕ ಸಿಡಿಸುವ ಮೂಲಕ ಮಿಚೆಲ್ ಮಾರ್ಷ್ ದಾಖಲೆ ಕೂಡ ಬರೆದಿದ್ದಾರೆ. ಬರ್ತ್ಡೇ ದಿನ ವಿಶ್ವಕಪ್ನಲ್ಲಿ ಶತಕ ಸಿಡಿಸಿದ ವಿಶ್ವದ 6ನೇ ಆಟಗಾರ ಎಂಬ ದಾಖಲೆಗೆ ಪಾತ್ರರಾಗಿದ್ದಾರೆ. ಈ ಹಿಂದೆ 2011ರ ವಿಶ್ವಕಪ್ನಲ್ಲಿ ಕಿವೀಸ್ ತಂಡದ ರಾಸ್ ಟೇಲರ್ ಪಾಕಿಸ್ತಾನದ ವಿರುದ್ಧ ತಮ್ಮ ಜನ್ಮದಿನದಂದೇ 131 ರನ್ ಸಿಡಿಸಿದ್ರು. ಇದೀಗ ಮಾರ್ಷ್ ಕೂಡ ಸೆಂಚುರಿ ಸಿಡಿಸಿ ಹುಟ್ಟುಹಬ್ಬದ ದಿನವೇ ವಿಶ್ವಕಪ್ನಲ್ಲಿ ಶತಕ ದಾಖಲಿಸಿದ 6ನೇ ಆಟಗಾರ ಎನಿಸಿಕೊಂಡಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಬಿಗ್ ಬಾಸ್ 10 ಕಾರ್ಯಕ್ರಮದಲ್ಲಿ 2ನೇ ವಾರ ಇಡೀ ಬಿಗ್ ಬಾಸ್ ಮನೆಯನ್ನೇ ಅಲುಗಾಡಿಸಿದ್ದು ವಿನಯ್ ಗೌಡ ಹಾಗೂ ಸಂಗೀತ ಶೃಂಗೇರಿ ನಡುವಿನ ಕಿತ್ತಾಟ. ವಿನಯ್ ಗೌಡ ಜೋರು ಜೋರಾಗಿ ಕೂಗಾಡಿದ್ರು. ಅದಾದ್ಮೇಲೆ ಪರಸ್ಪರ ಕ್ಷಮೆ ಕೇಳಿ ಜಗಳಕ್ಕೆ ಸಂಗೀತ ಮತ್ತು ವಿನಯ್ ಗೌಡ ಅಂತ್ಯ ಹಾಡಿದ್ರು. ಆನಂತರ ಬೇಸರಕ್ಕೆ ಫುಲ್ ಸ್ಟಾಪ್ ಇಟ್ಟಿರುವ ಸಂಗೀತ ಶೃಂಗೇರಿ ವಿನಯ್ ಗೌಡ ಅವರಿಗೆ ಅತ್ಯುತ್ತಮ ಪಟ್ಟ ನೀಡಿದ್ದಾರೆ. ಅದನ್ನ ಕಂಡ ವೀಕ್ಷಕರು ಅಷ್ಟೆಲ್ಲ ಕಿತ್ತಾಡಿದ್ರು, ಈಗ ಅತ್ಯುತ್ತಮನ, ಇದು 8ನೇ ಅದ್ಭುತವೇ ಸರಿ ಅಂತ ಬಾಯಿ ಮೇಲೆ ಬೆರಳಿಟ್ಕೊಳ್ತಿದ್ದಾರೆ. ಅಕ್ಟೋಬರ್ 19ರಂದು ತೆರೆ ಕಂಡ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅಭಿನಯದ ಘೋಸ್ಟ್ ಸಿನಿಮಾ ಸಿನಿಪ್ರಿಯರ ಮೆಚ್ಚುಗೆ ಗಳಿಸಿದೆ. ಎಂಜಿ ಶ್ರೀನಿವಾಸ್ ಹಾಗೂ ಶಿವಣ್ಣ ಕಾಂಬಿನೇಷನ್ನ ಸಿನಿಮಾ ಭರ್ಜರಿ ಓಪನಿಂಗ್ ಪಡ್ಕೊಂಡಿತ್ತು. ಇದೀಗ ಸಿನಿಮಾ ಗಳಿಕೆ ಬಗ್ಗೆ ಲೆಕ್ಕಾಚಾರ ಶುರುವಾಗಿದೆ. ಮೂಲಗಳ ಪ್ರಕಾರ ಘೋಸ್ಟ್ ಸಿನಿಮಾ ಮೊದಲ ದಿನ 2 ಕೋಟಿ ರೂಪಾಯಿ ಲಾಭ ಮಾಡಿದೆಯಂತೆ. ಅಕ್ಟೋಬರ್ 27ರಂದು ಘೋಸ್ಟ್ ತೆಲುಗು ಭಾಷೆಯಲ್ಲಿ, ನಂತರ ಹಿಂದಿಯಲ್ಲಿ ಕೂಡ ಬಿಡುಗಡೆ ಆಗಬಹುದು ಎನ್ನಲಾಗ್ತಿದೆ. ಅನೇಕ
ಸ್ಟಾರ್ ನಟರ ಸಿನಿಮಾಗಳನ್ನ ವಿತರಣೆ ಮಾಡಿರುವ ಪೆನ್ ಸ್ಟುಡಿಯೋ ತೆಲುಗು ಹಾಗೂ ಹಿಂದಿಯಲ್ಲಿ ಘೋಸ್ಟ್ ಹಕ್ಕನ್ನ ಪಡೆದಿದೆ ಎನ್ನಲಾಗ್ತಿದೆ. ಕನ್ನಡದಲ್ಲಿ ಒಳ್ಳೆ ಓಪನಿಂಗ್ ಪಡೆದಿರುವ ಘೋಸ್ಟ್ ಸಿನಿಮಾ ಪರಭಾಷೆಗಳಲ್ಲಿ ಕಮಾಲ್ ಮಾಡುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಫ್ಯಾನ್ಸ್. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.